ಓಕೆ ರಾಜ್ಯದಲ್ಲಿ ದಾಖಲಾಗಿರೋ ಕೊರೋನಾ ಸೋಂಕಿತ ಪ್ರಕರಣಗಳು ಇವತ್ತು 3649 ಬೆಂಗಳೂರಿನಲ್ಲಿ 1714 ಕೊರೋನಾ ಸೋಂಕಿತ ಪ್ರಕರಣಗಳು ದಾಖಲಾಗಿದೆ ಈ ಮೂಲಕ ರಾಜ್ಯದಲ್ಲಿ ಕೊರೋನಾದಿಂದಾಗಿ ಮೃತಪಟ್ಟವರ ಸಂಖ್ಯೆ 61 ಆದರೆ ಬೆಂಗಳೂರಿನಲ್ಲೇ 22 ಮಂದಿ ಸಾವನ್ನಪ್ಪಿದ್ದಾರೆ ಒಟ್ಟು ರಾಜ್ಯದ ಸೋಂಕಿತ ಪ್ರಕರಣ 71000 ದಾಟಿಯಾಗಿದೆ ಬೆಂಗಳೂರಿನಲ್ಲಿ ಸೋಂಕಿನ ಜೊತೆಗೆ ಸಾವು ಇಳಿಮುಖ ಆಗಿರೋದನ್ನ ಗಮನಿಸಬಹುದಾಗಿದೆ ಲಾಕ್ಡೌನ್ನ ಬೆನ್ನಲ್ಲೇ ಈಗ ಸೋಂಕಿತ ಪ್ರಕರಣಗಳ ಜೊತೆಗೆ ಸಾವಿನ ಪ್ರಮಾಣ ಕೂಡ ಇಳಿಮುಖ ಆಗಿದೆ ರಾಜ್ಯದಲ್ಲಿ ಒಟ್ಟು 3649 ಮಂದಿ ಸೋಂಕಿಗೆ ಗುರಿಯಾಗಿದ್ದಾರೆ ಇದರಲ್ಲಿ ಬೆಂಗಳೂರಿನದ್ದು 1714 ಪ್ರಕರಣಗಳು ಬೆಂಗಳೂರಿನ ಪ್ರಕರಣಗಳಾಗಿವೆ ರಾಜ್ಯದಲ್ಲಿ 61 ಮಂದಿ ಸಾವನ್ನಪ್ಪಿದ್ರೆ ಬೆಂಗಳೂರಿನಲ್ಲಿ 22 ಬೆಂಗಳೂರಿನಲ್ಲಿ ಸೋಂಕಿನ ಜೊತೆಗೆ ಸಾವಿನ ಪ್ರಕರಣ ಕೂಡ ಇಳಿಮುಖ ಆಗಿರೋದನ್ನ ಗಮನಿಸಿ ಯಾಕಂದ್ರೆ ನಿನ್ನೆ ಕೂಡ 1000 ಪ್ರಕರಣಗಳು ದಾಖಲಾಗಿತ್ತು ಇವತ್ತು ಕೂಡ 1714 ಪ್ರಕರಣಗಳು ದಾಖಲಾಗಿದೆ ಹಾಗಾಗಿ 2000 ದಿಂದ ಆಚೆಗೆ ಹೋಗ್ತಾ ಇದ್ದ ಸೋಂಕಿತ ಪ್ರಕರಣ ಕ್ರಮೇಣ ಕಡಿಮೆ ಆಗ್ತಾ ಇದೆ ಸಾವಿನ ಪ್ರಮಾಣದಲ್ಲೂ ಕೂಡ ಕಡಿಮೆ ಆಗ್ತಾ ಇರೋದನ್ನ ಕಾಣ್ತಾ ಇದೀವಿ ಇದು ಮುಂದುವರೆದಂತೆ ಹೀಗೆ ಹೋದ್ರೆ ಉತ್ತಮ ಅಂತ ಕಾಣಿಸ್ತಾ ಇದೆ ಆದ್ರೆ ರಾಜ್ಯದ ಒಟ್ಟು ಪ್ರಕರಣಗಳನ್ನು ಗಮನಿಸಿದ್ರೆ 3649 ಇದೆ ಸೋ ಅದರಲ್ಲಿ ಏನು ಕಡಿಮೆ ಆಗ್ತಾ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ಬಟ್ ಬೆಂಗಳೂರಿನ ಪ್ರಕರಣ ಸಾವಿನ ಪ್ರಮಾಣ ಎರಡೂ ಕೂಡ ಇಳಿಮುಖ ಆಗ್ತಾ ಇರೋದನ್ನ ಗಮನಿಸಬಹುದು ಬೆಂಗಳೂರಿನಲ್ಲಿ ಇವತ್ತು ಒಟ್ಟು ದಾಖಲಾಗಿರೋ ಕೊರೋನಾ ಕೇಸಸ್ 1714 ಹೊಸ ಪ್ರಕರಣಗಳು ಬೆಂಗಳೂರಿನದ್ದು ಸೋಂಕಿನ ಜೊತೆಗೆ ಸಾವಿನ ಪ್ರಕರಣಗಳು ಕೂಡ ಬೆಂಗಳೂರಿನಲ್ಲಿ ಇಳಿಮುಖ ಆಗಿದೆ ಒಟ್ಟು 22 ಮಂದಿ ಬೆಂಗಳೂರಿನಲ್ಲಿ ಸಾವಿಗೀಡಾಗಿದ್ದಾರೆ ಕೊರೋನಾದಿಂದಾಗಿ ರಾಜ್ಯದಲ್ಲಿ 61 ಮಂದಿ ಕೊರೋನಾದಿಂದಾಗಿ ಮೃತರಾಗಿದ್ದಾರೆ ರಾಜ್ಯದ ಸಂಖ್ಯೆ ನೋಡ್ತಾ ಇದ್ದೀವಿ ಮತ್ತು ಸಾವಿನ ಸಂಖ್ಯೆ ರಾಜ್ಯದಲ್ಲಿ 61 ಆಗಿದೆ